ಎಲ್ಲರಿಗೂ ನಮಸ್ಕಾರ. ನನ್ನ ಬಾಲ್ಯ ಸ್ನೇಹಿತ ರವಿಚಂದ್ರನ್ ಇದ್ದಾರೆ. ನಾನು ರವಿಚಂದ್ರನ್ ಒಟ್ಟಿಗೆ ಸ್ಕೂಲಲ್ಲಿ ಓದಿದವರು. ಸೊ ಮನೋಹರ್ ಅವರು ನನ್ನ ಚರೋಯ್ ಸ್ವಾಮಿನ, ನರೇಂದ್ರ ಸ್ವಾಮಿನ, ಧ್ರುವ ನಾರಾಯಣ ನಿಮ್ಮನ್ನೆಲ್ಲ ಕೂಡ ಕರೆದು ಶುಭ ಹಾರೈಸಲಿ ಅಂತ ಆಹ್ವಾನ ಮಾಡಿದ್ದಾರೆ. ಖಂಡಿತ ನಮ್ಗೆ ಭಾಳ ಒತ್ತಡ ಇವತ್ತು, ನನಗೆ ಅಷ್ಟೊಂದು ಕಾರ್ಯಕ್ರಮ. ಆದರೂ ಕೂಡ ನಮ್ಮ ಕನ್ನಡದಲ್ಲಿ ಒಂದು ಹೊಸ ಪ್ರತಿಭೆ ಉದಯ ಆಗ್ತಾಯಿದೆ ಅಂಥೇಳಿ ತುಂಬ ಹೃದಯದಿಂದ ಆಶಿಸಬೇಕು ಅಂಥೇಳಿ ನಾನು ಇಲ್ಲಿಗೆ ಬಂದು ಶುಭ ಹಾರೈಸ್ತಾ ಇದ್ದೇನೆ. ಸೊ ಮನೋರ್ ನಾನು 25-30 ವರ್ಷದಿಂದ ಸ್ನೇಹಿತರು. ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಭಾಳ ಇಡೀ ರಾಷ್ಟ್ರ ಗಮನವನ್ನು ಸೆಳಿತಾ ಇದೆ. ನಾನು 5 ಟೂರಿಂಗ್ ಟ್ಯಾಕಿಸ್ ಮಡಗಿದ್ದೆ. ನಮ್ಮೂರಿನಲ್ಲಿ ಒಂದು ದೊಡ್ಡಹಳ್ಳಿಲೊಂದು, ಕೋಡಹಳ್ಳಿಲೊಂದು, ಆರೋಬಲೆಯಲ್ಲೊಂದು, ಹುಣಸ್ನಹಳ್ಳಿಲೊಂದು, ಇಲ್ಲೊಂದು ಬೆಂಗಳೂರಲ್ಲೊಂದು. ನಾನೇ ಸಿನಿಮಾ ನೋಡ್ತಾ ಇದ್ದೆ. ಸಿನಿಮಾ ನೋಡಿ ಆಮೇಲೆ ನನ್ನ ತಮ್ಮ ನೋಡೋಕ್ಕೆ ಶುರು ಮಾಡ್ದೆ, ಆಮೇಲೆ ನಮ್ಮ ಅಪ್ಪ ನೋಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಸಿನಿಮಾ ಡಬ್ಬನ ಬಸ್ ಸ್ಟ್ಯಾಂಡಲ್ಲಿ ಎತ್ಕೊಂಡೋಗಿ ಬಸ್ ಮೇಲೆ ಹಾಕಿ ಕಳಿಸಿ ಊರಿಗೆ ಕಳಿಸ್ತಿದ್ದಂಥ ಕಾಲ. ಈಗ ಅವೆಲ್ಲ ಇಲ್ಲ, ದುಡ್ಡು ಕಟ್ಟಿದ್ರೆ ಸಾಕು, ನಮ್ಮನೆ ಸ್ಕ್ರೀನಲ್ಲೇ ಹಾಕುವಂಥ ಕಾಲ. ಸೊ ಈಗ ರವಿ ಕೇಳ್ತಾ ಇದ್ದ ನನಗೆ, ರವಿಚಂದ್ರನ್, ಯಾವಾಗ ನೀನು ಥಿಯೇಟ್ರ್ಗಳು ಓಪನ್ನು ಅಂತಂದ್ಬಿಟ್ಟು ನೆಕ್ಸ್ಟ್ ಮಂತು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಮಂತು ಇಲ್ಲಿ ಗ್ಲೋಬಲ್ ಮಾಲಲ್ಲಿ 11 ಥಿಯೇಟರ್ಸು ಪ್ರಾರಂಭ ಆಗ್ತಾಯಿದೆ. ಅದಾದಮೇಲೆ ಡಿವಿನಿಟಿ ಮೈಸೂರು ರೋಡಲ್ಲಿ 7 ಥಿಯೇಟ್ರು ಅಲ್ಲೂ ಓಪನ್ ಆಗ್ತಾಯಿದೆ. ಇನ್ನೊಂದು 4 ಮೈಸೂರು, ಇದನ್ನು ಹೆಚ್ಚು ಇದು ಸೋಲ್ ಸ್ಪೇಸ್, ಅಲ್ಲೊಂದು 4 ಮೊದಲೇ 5 ಇದೆ, ಇನ್ನು 4 ಆ್ಯಡ್ ಆಗ್ತಾಯಿದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೆ ಅಂದರೆ, ಬೇಸಿಕಲಿ ನಾನೊಬ್ಬ ಎಕ್ಸಿಬಿಟರ್. ನಾನು ಫಿಲಮ್ ಚೇಂಬರಲ್ಲಿ ಡೈರೆಕ್ಟರ್ ಆಗಿದ್ದೋ ನಾನು, MLA ಆಕಿನ ಮುಂಚಿತವಾಗಿ. MLA ಆದಮೇಲೆ ಇದನ್ನೆಲ್ಲ ಬಿಟ್ಬಿಟ್ಟೆ. ಇಲ್ಲ, ನಾನು CVS ಶಾಸ್ತ್ರಿ, ನಾವು ಆದಮೇಲೆ ರಮೇಶ್ ಬಂದಿದ್ದು. ಸೊ ಹಂಗೆ ನನಗೂ ಚಿತ್ರರಂಗಕ್ಕೂ, ನಾವು ಬಿಡಲಿಲ್ಲ ಅಂದ್ರೂ ಚಿತ್ರರಂಗ ನಮ್ಮನ್ನ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ. ಸೊ ಒಳ್ಳೆಯದಾಗಲಿ, ನಾನು ನಿಮ್ಮನ್ನೆಲ್ಲ ನನ್ನ ಥಿಯೇಟ್ರ್ಗಳು ಓಪನ್ ಸಂದರ್ಭದಲ್ಲಿ ಖಂಡಿತ ಆಹ್ವಾನ ಮಾಡ್ತೀನಿ. ಒಬ್ಬ ಯುವಕ ನೋಡಿದೆ, ಭಾಳ ಚೆನ್ನಾಗಿ ನಟನೆ ಮಾಡಿದ್ದಾನೆ, ನನ್ನ ಮಗ ಇದ್ದಂಗೆ. ಸಂಪೂರ್ಣವಾಗಿ ಆತನಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇನೆ. ಜೊತೆಗೆ ಹೆಣ್ಮಗಳು ಕೂಡ, ಹೀರೋಯಿನ್ ಕೂಡ ಭಾಳ ಚೆನ್ನಾಗಿ ಪ್ರೇಮ ಲೋಕ ನೆನಪಾಗ್ತಾ ಇತ್ತು ಇದನ್ನು ನೋಡಿದ ತಕ್ಷಣ. ನಾನು ಪ್ರೇಮ ಲೋಕ ನೋಡಿದ್ದೀನಿ 3-4 ಸತಿ, ಭಾಳ ಚೆನ್ನಾಗಿ. ಕಪಾಲಿ ಥಿಯೇಟ್ರಲ್ಲಿ, ಕಪಾಲಿ ಇಲ್ಲಲ್ವಾ, ಕಪಾಲಿ ಥಿಯೇಟ್ರಲ್ಲಿ ಹೋಗಿ ನೋಡ್ತಾ ಇದ್ದೆ. ಈ ಜಾಗಕ್ಕೆ ನಾನು 30 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಇಲ್ಲಿ ರಾಜ್ಕುಮಾರ್ ಇರೋರು, ಐಲ್ಯಾಂಡ್ ರೋಡ್ ರಾಜ್ಕುಮಾರ್ ಅವರು ಯಾವಾಗಲೂ ಇಲ್ಲಿರೋರು. ನಾನು SRC ಕಾಲೇಜಲ್ಲಿ ಇರ್ತಿದ್ದೆ, ಅದಾದಮೇಲೆ ಬಂದೇ ಇರಲಿಲ್ಲ, ಎಲ್ಲ ಒಡೆದಾಕ್ಬಿಟ್ಟು ಇವತ್ತೇ ನಾನು ಈ ಕಾಂಪೌಂಡ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದು. ಸೊ ಭಾಳ ಸಂತೋಷ, ಕನ್ನಡ ಚಿತ್ರರಂಗ ಬೆಳೀತಾ ಇದೆ, ಎಲ್ಲ ಬೆಳೆಸ್ಬೇಕು. ಕೋವಿಡ್ ಸಂದರ್ಭದಲ್ಲಿ ಭಾಳ ನೊಂದ್ಬಿಟ್ಟಿದ್ದಾರೆ ನಮ್ಮ ಜನ, ಕಲಾವಿದರು ನೊಂದಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಕೂಡ, ಯಾರು ನಮ್ಮ ಸಪೋರ್ಟಿಂಗ್ ಸ್ಟಾಫಿಂದ ಹಿಡಿದು ಎಲ್ಲರೂ ಕೂಡ, ಥಿಯೇಟರ್ ಅವರಿಂದ ಹಿಡಿದು ಎಲ್ಲರೂ ಕೂಡ ನೊಂದು ಬೆಂದೋಗಿದ್ದಾರೆ. ಸರ್ಕಾರ ಏನಾದ್ರು ಅವ್ರಿಗೆ ಸಹಾಯ ಮಾಡ್ತದೆ ಅಂತ ನಾವು ಬೇಕಾದಷ್ಟು ಹೋರಾಟ ಹಾಕ್ದೋ, ಧ್ವನಿ ಹಾಕ್ದೋ, ನಮ್ಮ ಧ್ವನಿ ಮುಟ್ಟಲಿಲ್ಲ. ಆದರೆ ಮುಂದಕ್ಕೆ ಬಹುಶಃ ಆ ನೊಂದದ್ದು ಬೆಂದಿದ್ದರಿಂದ ಇವತ್ತು ನಮ್ಮ ಚಿತ್ರರಂಗ, ಕನ್ನಡ ಚಿತ್ರರಂಗ ಬೇರೆಯವ್ರ ಜೊತೆ ಹೋಲಿಕೆ ಮಾಡೋಷ್ಟು ಶಕ್ತಿ ಇವತ್ತು ಬಂದಿದೆ. ಸೊ ಇಂಥ 100 ಜನ ಹೊಸ ಮುಖಗಳು, ಪ್ರತಿಭೆಗಳು ಬೆಳೀಲಿ, ನಮ್ಮೆಲ್ಲರ ಸಹಕಾರ ತುಂಬಿದಿಂದ ಇರ್ತದೆ ಅಂಥೇಳಿ ಪ್ರಾರ್ಥಿಸಿ, ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಒಂದು ಭಾಗ್ಯ ಸಿಗಲಿ, ನಿಮ್ಮ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ದೇವರೊಳ್ಳೆದು ಮಾಡಿ.
ನನ್ನ ಪ್ರೀತಿಯ ಮಗನಂತೆ ಅಂತ ಹೇಳಿದ್ರು ಶಿವಕುಮಾರ್ ಸರ್.